ನಮಸ್ತೆ ಇವತ್ತಿನ ವಿಷಯ ವೀಕ್ಷಕರೇ ನಮ್ಮ ರೈತಾಪಿ ವರ್ಗದವರಿಗೆ ಮತ್ತು ಹಳ್ಳಿಗಾಡಲ್ಲಿರೋ ಅಂಥವರಿಗೆ ಭಾಳ ಮುಖ್ಯ ಆಗ್ತದೆ ಹಾಗಂತ ಸಿಟರಿಗಿರೋರಿಗೆ ಏನು ಯೂಸ್ ಆಗಲ್ಲ ಅಂತೇನಲ್ಲ ಈ ವಿಷಜಂತುಗಳು ಕಚ್ಚಿದಾಗ ಏನು ಇಮಿಡಿಯೇಟಾಗಿ ಪ್ರಥಮ ಚಿಕಿತ್ಸೆಯ ರೂಪದಲ್ಲಿ ಏನೆಲ್ಲ ಮಾಡ್ಕೋಬಹುದು ಅನ್ನೋ ವಿಚಾರ ವೀಕ್ಷಕರೇ ವಿಷ ಜಂತುಗಳು ಅಂದ ಮಾತ್ರಕ್ಕೆ ಬರೀ ಹಾವು ಅಷ್ಟೇ ಅಲ್ಲ ಚೇಡಷ್ಟೇ ಅಲ್ಲ ಜರಿ ಅಷ್ಟೇ ಅಲ್ಲ ನಾಯಿ ನಾಯಿ ಕೂಡ ನಂಚಾಗ್ತದೆ ಅದಷ್ಟೇ ಅಲ್ಲ ವೀಕ್ಷಕರೇ ಮನುಷ್ಯನ ಉಗುರು ಕೂಡ ನಂಜೆ ಮನುಷ್ಯನ ಹಲ್ಲು ಕಚ್ಚಿದ್ರು ಯಾರಾದರೂ ಅದು ಕೂಡ ನಂಜೆ ಅಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕು ಪ್ರಥಮ ಚಿಕಿತ್ಸೆ ಇದೇ ಚಿಕಿತ್ಸೆ ಅಲ್ಲ ವೀಕ್ಷಕರೇ ಡಾಕ್ಟರ್ ಪ್ರವೀಣ್ ಬಾಬು ಅವರು ಹೇಳಿದ್ದಾರೆ ಇಷ್ಟು ಮಾಡ್ಕೊಂಡೆ ಸಾಕು ಅಂತ ನಿಂತುಬಿಡಬಾರ್ದು ನಿಲ್ಲಿಸ್ಬಿಡಬಾರ್ದು ಇದು ಇಟ್ ಇಸ್ ಎ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ನಂತರ ನೀವು ಹತ್ತಿರದ ಚಿಕಿತ್ಸಾಲಯ ಆಯುರ್ವೇದ ಚಿಕಿತ್ಸಾಲಯನೇ ಬೇಕು ಅಂತ ಹುಡುಕೋಬೇಡ್ರಿ ಯಾವುದಾದ್ರೂ ಚಿಕಿತ್ಸಾಲಯಗಳಿಗೆ ಭೇಟಿ ಕೊಡಲೇಬೇಕು ಅವರ ಸಲಹೆ ಮೇರೆಗೆ ಚಿಕಿತ್ಸೆಯನ್ನು ಪಡ್ಕಂಡಲೇಬೇಕು ಅಂಡರ್ಲೈನ್ ದಿಸ್ ಸೆಂಟೆನ್ಸ್ ದಯವಿಟ್ಟು ಗೊತ್ತಾಯ್ತು ವೀಕ್ಷಕರೇ ಹಾವು ಕಚ್ಚಿದಾಗ ಏನು ಮಾಡ್ತೀರಿ ಹಾವು ಕಚ್ಚಿದೆಯೇ ಇಲ್ಲ ಅಂತ ಏನು ಗೊತ್ತಾಗುತ್ತೋ ವೀಕ್ಷಕರೇ ಹಾವು ಕಚ್ಚಿದಾಗ ಎರಡು ಹಲ್ಲುಗಳು ಮೂಡಿರ್ತದೆ ಎರಡು ಹೋಲುಗಳು ಮೂಡಿರ್ತದೆ ಯಾವಾಗಲೂ ಬೇರೆ ಪ್ರಾಣಿಗಳು ಏನಾದ್ರೂ ಕಚ್ಚಿದ್ವು ಅಂದ್ರೆ ಒಂದು ಇರುತ್ತೆ ಒಂದು ಸೂಕ್ಷ್ಮವಾಗಿ ಒಂದು ನೆಟ್ಟಿರುತ್ತೆ ಒಂದು ಮುಳ್ಳು ನೆಟ್ಟಿರುತ್ತೆ ಅಥವಾ ಮುಳ್ಳು ಸುಚ್ಚಿದಾಗ ಒಂದಿರುತ್ತೆ ಎರಡು ನೆಟ್ಟಿದ್ದು ಅಂತಂದ್ರೆ ಹಾವು ವೀಕ್ಷಕರೇ ಹಾವು ಕಚ್ಚಿದಾಗ ಕೂಡ ಇಮ್ಯುನೇಟ್ ಆಗಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಹಾವು ಎಡೆಯನ್ನ ತೆಗೆದಾಗ ನಾಗರ ಹಾವು ಎಡೆಯನ್ನ ತಗದಾಗ ಕಚ್ಚಲ್ಲ ಎಡೆಯನ್ನ ತೆಗಿತು ಅಂದ ತಕ್ಷಣ ಎದುರ್ಬೇಡ್ರಿ ಎಡೆಯನ್ನು ಮಡಚಿದ್ರೆ ಮಾತ್ರ ಅದಕ್ಕೆ ಕಚ್ಚಲಿಕ್ಕೆ ಸಾಧ್ಯ ಊರುಗ ತೆಗೆನ್ನ ಭೇಟಿ ಮಾಡಿ ಕೇಳ್ಕೊಡಿಬೇಕಾರೆ ನೀವು ಹೇಳ್ತಾರೆ ಎಡೆಯನ್ನು ಓಪನ್ ಮಾಡಿದಾಗ ಅದಕ್ಕೆ ಹಲ್ಲಿನಿಂದ ಕಚ್ಚಲಿಕ್ಕೆ ಸಾಧ್ಯ ಇಲ್ಲ ಎಡೆಯನ್ನು ಮುದುರಿದಾಗ ಮಾತ್ರ ಅದು ಹಲ್ಲಿಂದ ಕಚ್ಚುತ್ತೆ ಆಮೇಲೆ ಹಿಂಗೆ ಬರೀ ಹಿಂಗೆ ಹೊಡೆದು ತೆಗೆದ್ರೆ ಅದು ವಿಷ ಬಿಡಲ್ಲ ಗಾಯ ಆಗಿರುತ್ತಷ್ಟೆ ಅದು ಕುಕ್ಕಿ ಹಿಂಗೆ ಟ್ವಿಸ್ಟ್ ಮಾಡಬೇಕು ವೀಕ್ಷಕರೇ ಹಂಗಿದ್ದಾಗ ಮಾತ್ರ ಅದರ ವಿಷದ ಗ್ರಂಥಿಗಳಿಂದ ವಿಷ ಹೊರಸೂಸತ್ ಕೊಡ್ತದೆ ಒಳಗೆ ಇಂಜೆಕ್ಟ್ ಆಗ್ತದೆ ನಿಮಗೆ ಹಿಂಗೆ ಕುಕ್ಕಿ ಹಿಂಗೆ ತೆಗೆದ್ರೆ ವಿಷ ಹೋಗಲ್ಲ ಕುಕ್ಕಿ ಟ್ವಿಸ್ಟ್ ಮಾಡಬೇಕು ಹಂಗೆ ಮಾಡಿದಾಗ ಮಾತ್ರ ಅದು ವಿಷವನ್ನು ಹುಗಳಿರುತ್ತೆ ವಿಷವನ್ನು ಹೊರ ಸೂಸಿರುತ್ತೆ ನಿಮ್ಮ ದೇಹದ ಒಳಗಡೆ ಇಂಜೆಕ್ಟ್ ಮಾಡಿರುತ್ತೆ ಸೊ ಇದ್ರ ಬಗ್ಗೆ ಆಳವಾದಂತಹ ಅಧ್ಯಯನ ಅಂತ ತಿಳ್ಕೊಂಡು ಭೇಟಿ ಮಾಡಿ ತಿಳ್ಕೊಳ್ಳಿ ನನಗೆ ತಿರುಗಿ ಗೊತ್ತಿರೋಂಥ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ ಆಗಲಿ ಅದು ಕಚ್ಚಿದ್ದು ಟ್ವಿಸ್ಟ್ ಮಾಡ್ತೋ ಗಿಫ್ಟ್ ಮಾಡ್ತೋ ಅದೆಲ್ಲ ನೋಡೋಕ್ಕಾಗಲ್ಲ ನೀವು ನಿಮ್ಮ ಮಾಹಿತಿಗೋಸ್ಕರ ಹೇಳಿದ್ದೇನೆ ಕಚ್ಚುತ್ತಾ ಇಮ್ಮಿಡಿಯಟ್ಟಾಗೆ ಆ ಎಲ್ಲಿ ಕಚ್ಚಿದೆಯೋ ಫಾರ್ ಎಕ್ಸಾಂಪಲ್ ಕಾಲಿನ ಕೆಳಭಾಗದಲ್ಲಿ ಕಚ್ಚಿದ ಅದ್ರ ಮೇ ಮೇಲ್ಭಾಗಕ್ಕೆ ಒಂದು ಗೇಣು ಮೇಲ್ಭಾಗಕ್ಕೆ ಒಂದು ಟೇಪನ್ನು ಒಂದು ಬಟ್ಟೆಯನ್ನು ಒಂದು ಟವಲನ್ನು ಏನೋ ಒಂದು ದಾರವನ್ನು ಕಟ್ಟಿ ಬಿಗಿಬೇಕು ಟೈಟಾಗೆ ಹಂಗೆ ಮಾಡೋದ್ರಿಂದ ವಿಷ ಮೇಲಕ್ಕೆ ಬರಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗಲ್ಲ ಇಮ್ಮಿಡಿಯಟ್ಟೆ ಅದಕ್ಕೆ ಸುಲಭವಾಗಿ ಲಭ್ಯ ಇರುವಂತಹ ವೀಳ್ಯದೆಲೆ ಮತ್ತು ಸುಣ್ಣ ನಂಜಾಗಲ್ಲ ಅಂತ ಹೇಳ್ತಾರೆ ಕೇಳಿದ್ರೆ ಸುಣ್ಣ ಹಾಕ್ತಿದ್ರಿ ಅದನ್ನು ಜಜ್ಜಿ ಅದರ ರಸವನ್ನು ಹಚ್ಚಬೇಕು ಅವಕಾಶ ಇದ್ದಲ್ಲಿ ಇಟ್ಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ನಂಜಿನ ಕೊಡಲು ಅಂತ ಸಿಗ್ತದೆ ಅದನ್ನು ತೇದು ಅದಕ್ಕೆ ಹಚ್ಚಬೇಕು ನಿಂಬೆ ರಸದಲ್ಲಿ ತೇದು ಹಚ್ಚಿದರೆ ಎಫೆಕ್ಟ್ ಚೆನ್ನಾಗಿರುತ್ತೆ ಅಂತ ಹೇಳುತ್ತಾರೆ ಹಚ್ಚಿ ಇಮಿಡಿಯೆಟಾಗಿ ನ ಶಿಫ್ಟ್ ಮಾಡಬೇಕು ಹಾಸ್ಪಿಟ್ಲ್ಗಳಿಗೆ ಆ್ಯಂಟಿಮೆನಮ್ಸ್ ಇರ್ತವೆ ಇಂಜೆಕ್ಷನ್ಸ್ಗಳು ಎಲ್ಲ ಇರ್ತವೆ ಕೊಡಬೇಕು ನೀವು ಆಯುರ್ವೇದ 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 ಅಂತ ಅಂದ್ಕೊಂಡು ಆಯುರ್ವೇದಿಕ್ ಮಾಡಿಸೀನಿ ಸರ್ ಇದ್ರಾಗ ಆರಾಮಾಗುತ್ತೆ ಅಂತ ಹೇಳ್ಬಾರ್ದು ನಾವು ತಕ್ಕಂತೆ ಬದಲಾವಣೆ ಆಗೋದನ್ನು ಕಲಿಬೇಕು ಹಳೇ ಬೇರು ಹೊಸಾಚಿಗಳು